ಚಾನೆಲ್ ನಿಖಿತ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಕಣ್ ಸುತ್ತ ಆಮೇಲೆ ಕಣ್ ಕೆಳಗೆಲ್ಲ ಕಪ್ಪಾಗಿರುತ್ತಲ್ಲ ಅದನ್ನ ಹೋಗ್ಲಾಸೋದು ಹೇಗೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು 4 ಟೈಪ್ ತೋರಿಸ್ತಾ ಇದ್ದೀನಿ, ನೀವು ಯಾವ್ದಾದ್ರು 2 ಅಥವಾ 3 ನೀವು ಫಾಲೋ ಮಾಡಬಹುದು. ಅದಕ್ಕೂ ಮುಂಚೆ ನಮಗೆ ಕಣ್ ಸುತ್ತನೇ ಏನಕ್ಕೆ ಕಪ್ಪಾಗುತ್ತೆ, ಯಾಕಂದರೆ ನಮ್ಮ ಸ್ಕಿನ್, ನಮ್ಮ ಫೇಸ್ ಮೇಲಿರೋ ಸ್ಕಿನ್ ಎಲ್ಲ ಒಂದೇ ಟೈಪ್ ಇರುತ್ತೆ, ಆದ್ರೂ ಕಣ್ ಸುತ್ತ ಮಾತ್ರ ಏನಕ್ಕೆ ಕಪ್ಪಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಏನಕ್ಕೆ ಅಂದರೆ ನಮ್ಮ ಕಣ್ ಕೆಳಗಿರೋ ಚರ್ಮ ಇರುತ್ತಲ್ಲ, ತುಂಬ ತೆಳುವಾಗಿರೋ ಚರ್ಮ ಇರುತ್ತೆ, ಆಮೇಲೆ ಅಲ್ಲಿ ಬ್ಲೂ ಆ್ಯಂಡ್ ಗ್ರೀನ್ ಕಲರ್ದು ನರಗಳಿರ್ತವೆ, ಅಲ್ಲಿ ಫ್ಯಾಟ್ ಕೂಡ ಇರೋಲ್ಲ, ಮಾಯಿಶ್ಚರ್ ಕೂಡ ಇರೋಲ್ಲ, ಆಮೇಲೆ ಆಯಿಲ್ ಪ್ರೊಡ್ಯೂಸ್ ಮಾಡೋದು ಕೂಡ ಕಡಿಮೆನೆ. ಅದಕ್ಕೋಸ್ಕರ ಅಲ್ಲಿ ಆಯಿಲ್ ಅಂಶ ಆಮೇಲೆ ಅಲ್ಲಿ ಮಾಯಿಶ್ಚರ್ ಕಡಿಮೆ ಆದಾಗ ಅಲ್ಲಿರೋ ನರ ಎಲ್ಲ ಡ್ರೈ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಅದು ಬ್ಲ್ಯಾಕ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ತೆಳುವಾಗಿರೋದ್ರಿಂದ ನಮ್ಮದು ಫೇಸ್ ಸ್ಕಿನ್ಗಿಂತಲೂ ಇಲ್ಲಿ ತೆಳುವಾಗಿರುತ್ತೆ, ಅದಕ್ಕೋಸ್ಕರ ಕಣ್ಣು ಸುತ್ತ ನಮಗೆ ಕಪ್ಪಾಗೋದು ಜಾಸ್ತಿ. ಈಗ ನಾವು ಕಾರಣಗಳನ್ನು ತಿಳ್ಕೋಣ, ಏನಕ್ಕೋಸ್ಕರ ಕಣ್ಣು ಕೆಳಗಡೆ ಕಪ್ಪಾಗುತ್ತೆ ಅಂತ. ಒಂದು, ನಾವು ಜಾಸ್ತಿ ಸನ್ನಿಗೆ ಎಕ್ಸ್ಪೋಜರ್ ಆದಷ್ಟು, ನಾವು ಹೊರಗಡೆ ಸನ್ರೇಸಿಗೆ ಹೋದಷ್ಟು ನಮ್ಗೆ ಯಾಕಡೆ ತೆಳು ಇರುತ್ತಲ್ಲ ಇದು, ಅದಕ್ಕೋಸ್ಕರ ಜಾಸ್ತಿ ನಮಗಿಲ್ಲಿ ಪಿಗ್ಮೆಂಟೇಷನ್ ಥರ ಆಗುತ್ತೆ, ನಮಗೆ ಡ್ಯಾಮೇಜ್ ಆಗೋದು ಕಣ್ಣು ಕೆಳಗಡೆ ಜಾಸ್ತಿ, ಫಸ್ಟ್ ಅಲ್ಲೇ ಡ್ಯಾಮೇಜ್ ಆಗೋದು, ಅದಕ್ಕೋಸ್ಕರ ಕಣ್ಣು ಕೆಳಗಡೆ ಕಪ್ಪಾಗುತ್ತೆ. ಇನ್ನೊಂದು ಹೆರಿಡಿಟಿ ಕೂಡ ಹೌದು, ಕೆಲವು ಸ್ವಲ್ಪ ತಂದೆ ತಾಯಿ ತಾತ ಅಜ್ಜಿ ಅವರಿಗೆಲ್ರಿಗೂ ಕಣ್ಣು ಕೆಳಗೆ ಕಪ್ಪಿದ್ರೆ ಅವ್ರ ಕಡೆಯಿಂದ ಕೂಡ ನಮಗೆ ಕಣ್ಣು ಕೆಳಗೆ ಕಪ್ ಬಂದಿರುತ್ತೆ. ಇನ್ನು ಕೆಲವು ಸಲ ಅಲರ್ಜಿಯಿಂದ ಕೂಡ ಹೌದು, ಕೆಲವು ಕಾಸ್ಮೆಟಿಕ್ಸ್ ಹಾಕ್ತೀವಿ, ತುಂಬ ಸ್ಟ್ರಾಂಗ್ ಫ್ಲೇವರ್ ಇರುತ್ತೆ, ಸ್ಟ್ರಾಂಗ್ ಫ್ರಾಗ್ರೆನ್ಸ್ ಇರುತ್ತೆ, ಸ್ಮೆಲ್ ಇರುತ್ತೆ, ಆ ಸ್ಮೆಲ್ ನಮಗೆ ತಡ್ಕೊಳೋಕ್ಕೂ ಆಗಲ್ಲ, ಅಷ್ಟೊಂದು ಸ್ಮೆಲ್ ಇರೋ ಕಾಸ್ಮೆಟಿಕ್ಸ್ನ ಅಪ್ಲೈ ಮಾಡಿರ್ತೀವಿ, ಆ ಕಾಸ್ಮೆಟಿಕ್ಸಿಂದ ಅಲರ್ಜಿ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಆವಾಗಲೂ ಕೂಡ ಕಣ್ಣು ಕೆಳಗಡೆ ನಮ್ಮದು ಕಪ್ಪಾಗುತ್ತೆ. ಕೆಲವು ಸಲ ನಮ್ಮ ಬಾಡಿಯಲ್ಲಿ ವೀಕ್ನೆಸ್ ಇದ್ದಾಗಲೂ ಕೂಡ ಕಣ್ಣು ಕೆಳಗಡೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಕೆಲವು ಸಲ ಕೆಲವು ವಿಟಮಿನ್ಸ್ ತುಂಬ ಇಂಪಾರ್ಟೆಂಟ್ ನಮಗೆ, ಅದರಲ್ಲೂ ಕಣ್ಣು ಕೆಳಗಡೆ ಇರೋ ಸ್ಕಿನ್ನಿಗೆ ವಿಟಮಿನ್ಸ್ ಅಂದರೆ ವಿಟಮಿನ್ B12, ವಿಟಮಿನ್ DE ಆ್ಯಂಡ್ ವಿಟಮಿನ್ A, ವಿಟಮಿನ್ C, ಇಷ್ಟು ವಿಟಮಿನ್ಸ್ ತುಂಬ ಇಂಪಾರ್ಟೆಂಟ್. ಈ ನ್ಯೂಟ್ರಿಯೆಂಟ್ಸ್, ಈ ವಿಟಮಿನ್ಸ್ ಕಡಿಮೆ ಆದಾಗಲೂ ಕೂಡ ನಮ್ಮ ಕಣ್ಣು ಕೆಳಗಡೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವು ಸಲ ತುಂಬ ಸುಸ್ತಾದಾಗ, ತುಂಬ ಸ್ಟ್ರೆಸ್ ಆದಾಗೂ ಕೂಡ ಕಣ್ಣು ಕೆಳಗೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಪೊಲ್ಯೂಷನಿಂದ ಕೂಡ ನಮ್ಮ ಕಣ್ಣು ಕೆಳಗೆ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಕೆಲವು ಸಲ ಡಸ್ಟಿಗೆ ಹೋಗ್ತೀವಿ, ಧೂಳು ಆಮೇಲೆ ಪೊಲ್ಯೂಷನ್ ತುಂಬ ಡಸ್ಟ್ ಇರುತ್ತೆ, ಅದರಿಂದ ಕೂಡ ಕಣ್ಣು ಕೆಳಗಡೆ ಕಪ್ಪಾಗುತ್ತೆ. ಇನ್ನು ಕೆಲವು ಸಲ ನಾವು ಕಣ್ಣು ಉಜ್ಕೋತಾ ಇರ್ತೀವಿ, ಕೆಲವು ಸಲ ಕಣ್ಣು ಉರಿತಾ ಇರುತ್ತೆ, ಅಥವಾ ಕೆಲವರಿಗೆ ಎದ್ದು ಕೂಡಲೇ ಕಣ್ಣು ಉಜ್ಕೊಳ್ಳೋ ಅಭ್ಯಾಸ ಇರುತ್ತೆ, ಸುಸ್ತಾದಾಗ ಕಣ್ಣು ಉಜ್ಕೊಳ್ಳೋ ಅಭ್ಯಾಸ ಇರುತ್ತೆ, ಆ ರೀತಿ ಕಣ್ಣು ಉಜ್ಕೊಂಡಾಗಲೂ ಕೂಡ ನಮಗಿಲ್ಲಿ ರಿಂಕಲ್ಸು ಕೂಡ ಆಗೋ ಚಾನ್ಸಸ್ ಇರುತ್ತೆ, ಆಮೇಲೆ ಕಣ್ಣು ಕೆಳಗೆ ಕಪ್ಪು ಕೂಡ ಆಗುತ್ತೆ, ಯಾಕಂದರೆ ರ್ಯಾಷಸ್ ಆಗುತ್ತೆ, ತುಂಬ ಸ್ಟ್ರೆಸ್ ಮಾಡಿ ನಾವು ಕಣ್ಣು ಉಜ್ಕೋತಾ ಇರ್ತೀವಿ, ಅದಕ್ಕೋಸ್ಕರ ಅಲ್ಲಿ ಕಪ್ಪಾಗುತ್ತೆ. ದೇಹದಲ್ಲಿ ನೀರಿನಾಂಶ ಕಡಿಮೆ ಆದಾಗಲೂ ಕೂಡ ಹೀಗಾಗುತ್ತೆ, ಯಾಕಂದರೆ ಅಲ್ಲಿ ಹೈಡ್ರೇಷನ್ ಇರಲ್ಲ, ಮಾಯಿಶ್ಚರ್ ಪ್ರೊವೈಡ್ ಆಗ್ತಿರಲ್ಲ, ಅದಕ್ಕೋಸ್ಕರ ಅಲ್ಲಿ ಡ್ರೈ ಆಗಿ ಕಣ್ಣು ಕೆಳಗೆ ಕಪ್ಪಾಗುತ್ತೆ. ಇನ್ನು ಜಾಸ್ತಿ ಡ್ರಿಂಕಿಂಗ್ ಮಾಡೋರು, ಸ್ಮೋಕಿಂಗ್ ಮಾಡೋರು, ಈ ಹ್ಯಾಬಿಟ್ಸ್ ಇರೋರು ಕೂಡ ಅವರಿಗೆ ಕಣ್ಣು ಕೆಳಗೆ ಕಪ್ಪಾಗುತ್ತೆ. ಹಾಂ, ಕಾಫಿ ಜಾಸ್ತಿ ಕುಡಿದ್ರೂ ಕಣ್ಣು ಕೆಳಗೆ ಕಪ್ಪೆ ಆಗುತ್ತೆ, ಅದಕ್ಕೋಸ್ಕರ ಕಾಫಿ ಕುಡಿಯೋದನ್ನು ಕಡಿಮೆ ಮಾಡಿ, ಆಮೇಲೆ ಡ್ರಿಂಕ್ಸ್ ಸ್ಮೋಕಿಂಗ್ ಮಾಡ್ತಾ ಇದ್ರೆ ಕಂಪ್ಲೀಟ್ಲಿ ಅದನ್ನು ಅವಾಯ್ಡ್ ಮಾಡಿ. ಇವಾಗ ಕಣ್ಣು ಕೆಳಗೆ ಕಣ್ಣು ಸುತ್ತ ಎಲ್ಲ ಕಪ್ಪು ಹೋಗ್ಲಾಡ್ಸೋದಕ್ಕೆ ಹೋಮ್ ರೆಮಿಡೀಸ್ ಏನು ಅಂತ ನೋಡ್ಕೊಂಬರೋಣ, ಬನ್ನಿ. ನಾನಿಲ್ಲಿ ಸೌತೆಕಾಯಿ ತೊಗೊಂಡಿದ್ದೀನಿ, ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ತುರ್ಕೋತಾ ಇದ್ದೀನಿ. ಜಾಸ್ತಿ ಕ್ವಾಂಟಿಟಿ ಬೇಕಿದ್ರೆ ನಿಮ್ಮ ಮಿಕ್ಸಿಲಿ ಹಾಕ್ಕೊಂಡು ಅದರ ರಸವನ್ನು ತಕ್ಕೋಬೋದು. ನಾನು ತುರಿದ್ಬಿಟ್ಟು ಇದರ ರಸವನ್ನು ತಕ್ಕೋತಾ ಇದ್ದೀನಿ. ಸೌತೆಕಾಯಲ್ಲಿ ಕೂಲಿಂಗ್ ಎಫೆಕ್ಟ್ ಕೊಡೋ ಪ್ರಾಪರ್ಟಿ ಇದೆ, ಆಮೇಲೆ ಇದರಲ್ಲಿ ವಿಟಮಿನ್ ಸಿ ಇದೆ, ಫಾಲಿಕ್ ಆ್ಯಸಿಡ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದೆ, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಕೂಡ ಇದೆ. ಹೀಗೆ ಇರೋದ್ರಿಂದ ಇದು ಸ್ಕಿನ್ನಿಗೆ ಇಲ್ಲಿ ಕೆಳಗೆ ಮಾಯಿಶ್ಚರ್ ಕೊಡುತ್ತೆ, ಇದರಲ್ಲಿ ಜಾಸ್ತಿ ನೀರಿನಂಶ ಇರೋದ್ರಿಂದ ಸ್ಕಿನ್ ಹೈಡ್ರೇಟ್ ಮಾಡುತ್ತೆ, ರಿಂಕಲ್ಸ್ ಕೂಡ ಹೋಗಲಾಡಿಸುತ್ತೆ, ಆಮೇಲೆ ಪೊಲ್ಯೂಷನಿಂದ ನಮಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಾನಿಲ್ಲಿ ಟೊಮ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಗ್ರೈಂಡ್ ಕೂಡ ಮಾಡ್ಕೋಬೋದು ಅಥವಾ ತುರ್ಕೋಬೋದು. ಟೊಮ್ಯಾಟೊಲ್ಲೂ ಕೂಡ ಅಷ್ಟೇ, ವಿಟಮಿನ್ ಸಿ ಇದೆ, ಸ್ಕಿನ್ ಗ್ಲೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ರಿಂಕಲ್ಸ್ ಹೋಗ್ಲಾಡ್ಸುತ್ತೆ, ನ್ಯಾಚುರಲ್ ಸನ್ಸ್ಕ್ರೀನಾಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ, ಆಮೇಲೆ ನ್ಯಾಚುರಲ್ ಬ್ಲೀಚಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ, ಇದು ಬ್ಲೀಚಿಂಗ್ ಏಜೆಂಟ್ ಕೂಡ ಹೌದು. ಸ್ಕಿನ್ನಿಗೆ ಮಾಯಿಶ್ಚರ್ ಪ್ರೊವೈಡ್ ಮಾಡುತ್ತೆ, ಇದು pH ಬ್ಯಾಲೆನ್ಸ್ನ ಮೇಂಟೈನ್ ಮಾಡುತ್ತೆ, ಇದು ಆ್ಯಂಟಿ ಇನ್ಫ್ಲಮೇಟರಿ ಕೂಡ ಹೌದು. ರಿಂಕಲ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ, ಇದರಲ್ಲಿ pH ಬ್ಯಾಲೆನ್ಸ್ ಮೇಂಟೈನ್ ಮಾಡೋ ಕೆಪ್ಯಾಸಿಟಿ ಇದೆ, ಸ್ಕಿನ್ ಸ್ಮೂತ್ ಮಾಡುತ್ತೆ, ಸ್ಕಿನ್ ಟೈಟ್ ಮಾಡುತ್ತೆ,
ಡೆಡ್ ಸ್ಕಿನ್ ಇದ್ದರೆ ಅದು ಹೋಗಲಾಡಿಸುತ್ತೆ, ಹೊಸ ಸ್ಕಿನ್ ಗ್ರೋತ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದೆರಡನ್ನು ಮಿಕ್ಸ್ ಮಾಡ್ಕೋಣ. ಈಗ ನಾನು ಒಂದು ಕಾಟನ್ ಪ್ಯಾಡ್ನ ತೊಗೊಂಡಿದ್ದೀನಿ. ಕಾಟನ್ ಪ್ಯಾಡ್ನ ಅರ್ಧ ಕಟ್ ಮಾಡಿಕೊಂಡು ಅದನ್ನು ಎರಡು ಭಾಗ ಮಾಡ್ಕೋತೀನಿ ಕಣ್ಣು ಕೆಳಗಿಟ್ಕೊಳ್ಳೋಕ್ಕೆ. ಇದನ್ನು ನಾವು ಮಿಕ್ಸರ್ ಮಾಡ್ಕೊಂಡಿದ್ವಲ್ಲ ಇದರಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಬೇಕಾದರೂ ಇಡ್ಬೋದು, ಇನ್ನೂ ಒಳ್ಳೆಯದು, ಇಲ್ಲಾಂದರೆ ಅದೇ ರೀತಿಯೂ ಹಚ್ಕೋಬೋದು. ನಾನು ಇದನ್ನು ಫ್ರಿಡ್ಜಲ್ಲಿ ಏನು ಇಟ್ಟಿಲ್ಲ, ಇದೇ ರೀತಿ ಇಟ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡು ಐಸ್ ಕ್ಯೂಬ್ಸ್ ರೀತಿಯಲ್ಲೂ ಮಾಡಿಕೊಂಡು ನೀವು ಬೇಕಾದ್ರೆ ಕಣ್ಣು ಕೆಳಗಡೆ ಅದನ್ನು ರಬ್ ಮಾಡ್ಕೋಬೋದು, ಅದಿನ್ನು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ನಾನು ಕಣ್ಣು ಕೆಳಗೆ ಇಟ್ಕೋತಾ ಇದ್ದೀನಿ. ನಾನಿಲ್ಲಿ ತೋರಿಸೋದಕ್ಕೆ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಟ್ಕೊಂಡು 10 ದಿವಸದವರೆಗೂ ನೀವು ಫ್ರಿಡ್ಜಲ್ಲಿ ಇದನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು. ಇದನ್ನ ಇರುತ್ತೆ ಹಚ್ಕೊಂಡು ಒಂದು 15 ನಿಮಿಷ ಅದೇ ರೀತಿ ಬಿಟ್ಟು ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಆಮೇಲೆ ಇದನ್ನು ರಿಮೂವ್ ಮಾಡಿ. ತುಂಬ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಅದನ್ನು ರಿಪೇರ್ ಮಾಡುತ್ತೆ, ಆಮೇಲೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಕೆಲವು ಸಲ ನಮಗೆ ಹೊರಗಡೆ ಹೋಗ್ಬಂದು ತುಂಬ ಸುಸ್ತಾಗಿರುತ್ತೆ, ಆವಾಗ ಈ ರೀತಿ ಮಾಡಿದ್ರು ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಪಫಿ ಐಸ್ ಅಂತ ಹೇಳ್ತೀವಿ, ಕಣ್ಣು ಕೆಳಗೆ ಊದ್ಕೊಂಡಿರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಈಗ ಇಲ್ಲಿ ಸೆಕೆಂಡ್ ರೆಮಿಡಿಯಾಗಿ ನಾನಿಲ್ಲಿ ಕಾಫಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ತೊಗೊಳ್ಳಿ. ಸ್ವಲ್ಪ ಸಾಕು ಕಣ್ಣು ಕೆಳಗೆ ಹಚ್ಚೋದಕ್ಕೆ, ಜಾಸ್ತಿ ಬೇಡ. ಆಮೇಲೆ ಆಲೋವೆರಾ ಜೆಲ್ ತೊಗೊಂಡಿದ್ದೀನಿ, ಇಲ್ಲಿ ವಾವ್ ಬ್ರ್ಯಾಂಡಿಂದ ತೊಗೊತಾ ಇದ್ದೀನಿ, ನೀವು ಯಾವ ಬ್ರ್ಯಾಂಡ್ ಆದರೂ ತೊಗೋಬೋದು. ನಾನಿಲ್ಲಿ 1 ಸ್ಪೂನ್ ಅಷ್ಟು ತೊಗೋತಾ ಇದ್ದೀನಿ, 1/2 ಸ್ಪೂನ್ ಬಿಟ್ಟು ಅದಕ್ಕೋಸ್ಕರ ಇನ್ನು ಸ್ವಲ್ಪ ತೊಗೋತಾ ಇದ್ದೀನಿ. ನಂತರ 1/2 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದನ್ನೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಗಂಟು ಇರಬಾರ್ದು, ಗಂಟು ಇದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನೋಡಿದ್ರೆ ಇದೂ ಜಾಸ್ತಿನೇ ಆಯಿತು ಕ್ವಾಂಟಿಟಿ. ನಾನಿಲ್ಲಿ 3 ಜನಕ್ಕೆ ಪ್ರಿಪೇರ್ ಮಾಡ್ತಾ ಇರೋದು, ನೀವು ಒಬ್ಬರಿಗಾದರೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ನಾನಿಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಕಣ್ಣು ಕೆಳಗೆ ಕಪ್ಪು ಹೋಗೋದಕ್ಕೆ ಪ್ಯಾಕ್ ರೆಡಿ ಇದೆ. ಇದನ್ನು ಕ್ಲೀನ್ ಫೇಸ್ ಮೇಲೆ ಕಣ್ಣು ಕೆಳಗಡೆ ಹಚ್ಕೊಳ್ಳಿ. ಕಣ್ಣು ಸುತ್ತಾನೂ ಹಚ್ಕೋಬೋದು, ಆದರೆ ಹುಷಾರು ಕಣ್ಣೊಳಗೆ ಹೋಗದಿರೋ ರೀತಿಯಲ್ಲಿ ಹುಷಾರಾಗಿ ಹಚ್ಕೊಳ್ಳಿ. ಇದನ್ನು ಫುಲ್ ಫೇಸ್ ತುಂಬ ಕೂಡ ಹಚ್ಕೋಬೋದು, ಏನೂ ಆಗಲ್ಲ, ರಿಂಕಲ್ಸ್ ಹೋಗುತ್ತೆ. ಕಡಲೆ ಹಿಟ್ಟು ರಿಂಕಲ್ಸ್ ಕಡಿಮೆ ಮಾಡುತ್ತೆ, ಸ್ಕಿನ್ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡುತ್ತೆ, ಬ್ಲ್ಯಾಕ್ನೆಸ್ ಇದ್ದರೆ ಕಡಿಮೆ ಮಾಡುತ್ತೆ, ಸ್ಕಿನ್ ಸಾಫ್ಟ್ ಮಾಡುತ್ತೆ. ಆಮೇಲೆ ಕಾಫಿ ಕೂಡ ಅಷ್ಟೇ, ಸ್ಕಿನ್ ವೈಟನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಪಿಗ್ಮೆಂಟೇಷನ್ ಕಡಿಮೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ, ರಿಂಕಲ್ಸ್ ಕೂಡ ಹೋಗಲಾಡಿಸುತ್ತೆ. ಇನ್ನು ಆಲೋವೆರಾ ಜೆಲ್ ಕೂಡ ಹೌದು, ಅದು ಕೂಡ ಇದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. 10 ನಿಮಿಷ ಬಿಟ್ಟು ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈಗ 3ನೇ ರೆಮಿಡಿ, 2 ಸ್ಪೂನ್ ತೊಗೊಳ್ಳಿ, ಅದನ್ನು ಫ್ರೀಜರಲ್ಲಿ ಇಟ್ಬಿಡಿ. ಆಮೇಲೆ ಅದನ್ನು ತೆಗೆದುಬಿಟ್ಟು ಕಣ್ಣು ಕೆಳಗೆ ಕಣ್ಣು ಮೇಲೆಲ್ಲ ಪ್ರೆಸ್ ಮಾಡ್ಕೊಳ್ಳಿ, ಹುಷಾರಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಇಲ್ಲಿ ಒತ್ತಿಯಾಗಿ ಇಟ್ಕೊಂಡಿದ್ದೆ, ಅದು ಕೋಲ್ಡ್ ಕಡಿಮೆ ಆಗೋವರೆಗೂ ಕಣ್ಣು ಸುತ್ತ ಆಮೇಲೆ ಕಣ್ಣು ಕೆಳಗಡೆ ಎಲ್ಲ ಪ್ರೆಸ್ ಮಾಡ್ಕೋತಾ ಹೋಗಿ. ಈ ರೀತಿ ಮಾಡೋದ್ರಿಂದ ಅದು ಕೋಲ್ಡ್ ಇರುತ್ತಲ್ಲ ಕೆಳಗಡೆ, ನಮ್ಮದು ಅದು ನರ ಇರುತ್ತಲ್ಲ ಕಣ್ಣು ಕೆಳಗಡೆ, ಆ ನರ ಲೂಸ್ ಆಗಿದರೆ ಟೈಟ್ ಆಗುತ್ತೆ. ಡೈಲಿ ಇದನ್ನು ಮಾಡ್ತಾ ಬಂದರೆ ನಮ್ಮ ನರ್ವ್ಸ್ ಎಲ್ಲ ಟೈಟ್ ಆಗುತ್ತೆ, ಬ್ಲ್ಯಾಕ್ನೆಸ್ ಕೂಡ ಕಡಿಮೆ ಆಗುತ್ತೆ, ರಿಂಕಲ್ಸ್ ಕೂಡ ಕಡಿಮೆ ಆಗುತ್ತೆ. ಈ ರೆಮಿಡಿನ ನೀವು ಡೈಲಿ ಮಾಡ್ಬೋದು. ಆಮೇಲೆ 1ನೇ ರೆಮಿಡಿ ಅಥವಾ 2ನೇ ರೆಮಿಡಿ ತೋರಿಸಿದ್ನಲ್ಲ, ಅದರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಡೈಲಿ ಮಾಡ್ಬೋದು. ಇದು ಕೂಲ್ ಕಡಿಮೆ ಆಗೋವರೆಗೂ ನಾನು ಇದನ್ನು ಲೈಟಾಗಿ ಸಾಫ್ಟಾಗಿ ಪ್ರೆಸ್ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ 4ನೇ ರೆಮಿಡಿ, ನಾನಿಲ್ಲಿ ಪ್ಯೂರ್ ಬಾದಾಮಿ ಎಣ್ಣೆ ತೊಗೊಂಡಿದ್ದೀನಿ. ನೀವು ಬಾದಾಮ್ ರೋಗನ್ ಸಿಗುತ್ತಲ್ಲ ಆ ಎಣ್ಣೆನ ತೊಗೋಬೋದು, ಸ್ವಲ್ಪ ಕೈ ಮೇಲೆ ಹಾಕ್ಕೊಳ್ಳಿ. ಇದಕ್ಕೆ ನಾನು 1 ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೋತಾ ಇದ್ದೀನಿ. ಇದು ಈವಿಯಾನ್ 400 ಅಂತ ಇದ್ರ ಹೆಸರು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಕಣ್ಣು ಕೆಳಗೆ ಹಚ್ಕೋಬೇಕಾಗುತ್ತೆ. ಇದು ಕೂಡ ಅಷ್ಟೇ, ಸ್ಕಿನ್ ಬ್ರೈಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ,
ಕಣ್ಣು ಸುತ್ತ ಕಪ್ಪಾಗಿದ್ದರೆ ಅದು ಕೂಡ ಹೋಗ್ಲಾಡಿಸುತ್ತೆ. ಫಿಂಗರ್ ಇಲ್ಲಿ ರಿಂಗ್ ಫಿಂಗರ್ ಅಂತ ಹೇಳ್ತೀವಲ್ಲ, ಆ ಬೆರಳಿಂದ ಮಾತ್ರ ಹಚ್ಕೋಬೇಕಾಗುತ್ತೆ, ಯಾಕಂದರೆ ಆ ಬೆರಳಿಂದ ಜಾಸ್ತಿ ಪ್ರೆಷರ್ ಬೀಳೋದಿಲ್ಲ ಆ ಏರಿಯಾ. ಕಣ್ಣು ಕೆಳಗಿನ ಭಾಗ ತುಂಬ ಸ್ಮೂತ್ ಆಗಿರೋದ್ರಿಂದ, ಸಾಫ್ಟ್ ಆಗಿರೋದ್ರಿಂದ ತುಂಬ ಲೈಟಾಗಿ ಮಸಾಜ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾನು ರಿಂಗ್ ಫಿಂಗರ್ನ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಣ್ಣು ಸುತ್ತ, ಕಣ್ಣು ಕೆಳಗಡೆ ಲೈಟಾಗಿ ಒಂದು ಎರಡರಿಂದ ಮೂರು ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಇದಾದಮೇಲೆ ಹಾಗೆ ಬಿಟ್ಬಿಟ್ಟು ರಾತ್ರಿ ಮಲ್ಕೊಳ್ಳಿ. ಸಾರಿ, ಕೈಯಲ್ಲಿ ಎಣ್ಣೆ ಇತ್ತು. ಕಣ್ಣು ಸುತ್ತ ಕಪ್ಪು ಆಗದೆ ಇರೋ ರೀತಿ ಯಾವ ರೀತಿ ಅವಾಯ್ಡ್ ಮಾಡೋದು ಅನ್ನೋದಕ್ಕೆ ಕೆಲವು ಟಿಪ್ಸ್ ಹೇಳ್ತೀನಿ. ಈಗ ಫಸ್ಟು ಹೊರಗಡೆ ಹೋಗೋಕ್ಕೂ ಮುಂಚೆ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡು ಹೋಗಲೇಬೇಕಾಗುತ್ತೆ. ಕಣ್ಣು ಕೆಳಗೆ ಕೂಡ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕಾಗುತ್ತೆ. ಜಸ್ಟ್ ಈ ಬೆರಳಿಂದ ಡಾಟ್ 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 ಮಾಡಿಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡು ನಾವು ಕಣ್ಣು ಕೆಳಗಡೆ ಆಮೇಲೆ ಫೇಸ್ ತುಂಬ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಆದಷ್ಟು ಟ್ರೈ ಮಾಡಿ ದೊಡ್ಡ ದೊಡ್ಡ ಸನ್ ಗ್ಲಾಸಸ್ನ ಹಾಕ್ಕೊಂಡು ಹೋಗೋದಕ್ಕೆ. ಈ ರೀತಿ ಆಗೋದ್ರಿಂದ ಡೈರೆಕ್ಟ್ ಸನ್ ರೇಸ್ ನಮ್ಮ ಕಣ್ಣಿನ ಮೇಲೆ ಬೀಳೋದು ಅವಾಯ್ಡ್ ಆಗುತ್ತೆ, ಜೊತೆಗೆ ಡಸ್ಟು ಪೊಲ್ಯೂಷನ್ನಿಂದ ಕೂಡ ನಾವು ಅವಾಯ್ಡ್ ಮಾಡ್ಕೋಬೋದು. ಜಾಸ್ತಿ ಸ್ಟ್ರಾಂಗ್ ಫ್ರ್ಯಾಗ್ರೆನ್ಸ್ ಇರೋದು, ಸ್ಟ್ರಾಂಗ್ ಸ್ಮೆಲ್ ಇರೋವಂಥ ಕಾಸ್ಮೆಟಿಕ್ಸ್ನ ಆದಷ್ಟು ಅವಾಯ್ಡ್ ಮಾಡಿ. ಆಮೇಲೆ ಚೀಪ್ ಬೆಲೆ ಆಗಿರೋದು, ಲೋ ಕ್ವಾಲಿಟಿ ಆಗಿರೋವಂಥ ಕಾಸ್ಮೆಟಿಕ್ಸ್ನ ಕೂಡ ಅವಾಯ್ಡ್ ಮಾಡಿ. ನಾವು ಹೊರಗಡೆ ಭಾಗ ಅಷ್ಟೇ ಕೇರ್ ತಗೊಳ್ಳೋದಲ್ಲ, ನಾವು ಒಳಗಡೆಯಿಂದ ಕೂಡ ಕೇರ್ ತಗೊಳ್ಳೇಬೇಕು. ಹೊರಗಡೆಯಿಂದ ನಾವು ಕೇರ್ ತಗೊಳಕ್ಕೆ ಸ್ಟಾರ್ಟ್ ಯಾವಾಗ ಮಾಡ್ತೀವೋ ಅದ್ರ ಜೊತೆಗೇನೆ ನಾವು ಒಳಗಡೆಯಿಂದ ಕೂಡ ಕೇರ್ ತಗೊಳಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನೀಗ ಕೆಲವು ವಿಟಮಿನ್ಸ್ ನ್ಯೂಟ್ರಿಯನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ, ಆ ವಿಟಮಿನ್ಸ್ ಯಾವ್ದ್ಯಾವ್ದ್ರಲ್ಲಿ ಇದೆಯೋ ಅದನ್ನು ನಾವು ಜಾಸ್ತಿ ತಿನ್ನಬೇಕಾಗುತ್ತೆ. ನಮ್ಮ ಕಣ್ ಕೆಳಗೆ ಕಪ್ ಆಗದೆ ಇರೋ ರೀತಿ ತಡೆಯೋದಕ್ಕೆ ಕೆಲವು ವಿಟಮಿನ್ಸ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. ಈಗ ಮೇನ್ ಒಂದೊಂದೇ ವಿಟಮಿನ್ಸ್ ಅಲ್ಲಿ ಏನೇನು ಇದೆ ಅಂತ ಹೇಳ್ತೀನಿ, ಏನೇನು ತಿನ್ನಬೇಕು ಅಂತಾನು ಹೇಳ್ತೀನಿ. ವಿಟಮಿನ್ ADE ಇದು ತುಂಬ ಇಂಪಾರ್ಟೆಂಟ್. ಇದು ಟೊಮ್ಯಾಟೊ, ಕ್ಯಾರೆಟ್, ಆ್ಯಪಲ್ ಮತ್ತು ಮಾವಿನ ಹಣ್ಣು, ದಾಳಿಂಬ್ರೆ, ಬಾಳೆಹಣ್ಣು ಅಂತ ಕೂಡ ಹೇಳಿದ್ದೆ, ಬೇಳೆಕಾಳುಗಳು, ರಾಜ್ಮಾ, ಮೀನು, ಮೊಟ್ಟೆ, ಬೆಣ್ಣೆ ಇದನ್ನೆಲ್ಲ ತಿಂತಾ ಬನ್ನಿ. ಪಾಲಕ್ ಸೊಪ್ಪು, ಆರೆಂಜ್, ಬೆಟ್ಟದ ನೆಲ್ಲಿಕಾಯಿ, ಆಮ್ಲ ಅಂತೀವಲ್ಲ ಅದು, ಆಮೇಲೆ ನಿಂಬೆಹಣ್ಣು, ಪೈನ್ಯಾಪಲ್ ಇದನ್ನೆಲ್ಲ ಚೆನ್ನಾಗಿ ತಿಂತಾ ಬನ್ನಿ. ಕಣ್ಣು ಕೆಳಕ್ಕೆ ಸುತ್ತ ಕೂಡ ಕಡಿಮೆ ಮಾಡಿ, ಒಳಗಡೆಯಿಂದ ಕೇರ್ ತಗೊಳ್ಳಿ, ಹೊರಗಡೆಯಿಂದನೂ ಕೇರ್ ತಗೊಳ್ಳಿ. ಓಕೆ, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಇವತ್ತು ನಾನು ತಗೋತಾ ಇರೋ ಹೆಸರು ಶ್ವೇತಾ ಹೂಗಾರ್ ಅಂತ. ಥ್ಯಾಂಕ್ ಯು ಶ್ವೇತಾ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡೋದಕ್ಕೆ ಮತ್ತು ಇದೇ ರೀತಿ ಎನ್ಕರೇಜ್ ಮಾಡೋದಕ್ಕೆ, ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಓಕೆ ಗಾಯ್ಸ್, ಇವತ್ತಿಗಿಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಜಾಸ್ತಿ ಜಾಸ್ತಿ ಶೇರ್ ಮಾಡಿ, ಆಮೇಲೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕಾಣುತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ, ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಓಕೆ ಗಾಯ್ಸ್, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಬಾಯ್.